ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಇದು ಸಾಮಾನ್ಯ ವಿಧಾನಸಭಾ ಕ್ಷೇತ್ರ 2018 ರಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯನವರು ಆಯ್ಕೆಯಾಗುತ್ತಾರೆ ಇವರು ಪಡೆದಂತಹ ಮತ 88521 ಇವರಿಗೆ ಪ್ರತಿಸ್ಪರ್ಧಿಯಾಗಿ ಕೆಎನ್ ರಾಜಣ್ಣ ಇವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತಾರೆ ಇವರಿಗೆ 69947 ಮತಗಳು ಲಭಿಸುತ್ತವೆ ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ರಮೇಶ್ ರೆಡ್ಡಿ ಕಣದಲ್ಲಿದ್ದರೆ ಇವರಿಗೆ 2911 ಮತಗಳು ಮಾತ್ರ ಲಭಿಸುತ್ತೆ ಒಟ್ಟು ಚಲಾವಣೆಯಾದ ಮತಗಳಲ್ಲಿ ಜೆಡಿಎಸ್ ಪಾಲು 53.31% ಆದರೆ ಕಾಂಗ್ರೆಸ್ಗೆ 42.12 ಮತಗಳು ಲಭಿಸುತ್ತೆ ಇನ್ನು ಬಿಜೆಪಿ ಪಕ್ಷಕ್ಕೆ ಕೇವಲ 1.75% ಮತಗಳು ಲಭಿಸುತ್ತೆ ಇಲ್ಲಿ ಬಿಜೆಪಿ ಠೇವಣಿ ಕಳೆದುಕೊಂಡಿರುತ್ತೆ ಕಳೆದ ಚುನಾವಣೆಯಲ್ಲಿ ಪ್ರಸ್ತುತ ಶಾಸಕರಾದ ವೀರಭದ್ರಯ್ಯನವರು ಈ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಎಷ್ಟು ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದಿದ್ದಾರೆ ಅವರ ಮಾತುಗಳಲ್ಲಿ ಕೇಳೋಣ ಇವತ್ತು ಬಿಜೆಪಿ ಸರ್ಕಾರ ನಾವು ಅಪೋಸಿಷನ್ನಲ್ಲಿದ್ದೀವಿ ಪ್ರತಿ ರೂಪಾಯಿಗೂ ಅನುದಾನ ತರಲಿಕ್ಕೂ ಸಹ ಹೋರಾಟ ಮಾಡಬೇಕು ಇಂಥ ಒಂದು ಪರಿಸ್ಥಿತಿನಲ್ಲಿ ಇಲ್ಲಿಯವರೆಗೆ 1,143 ಕೋಟಿ ರೂಪಾಯಿ ಅನುದಾನವನ್ನು ತಂದು 10 ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ರಸ್ತೆಗಳಿರ್ಬೋದು ಕುಡಿಯೋ ನೀರಿನಿರ್ಬೋದು ಸ್ಕೂಲ್ಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಚೆಕ್ ಡ್ಯಾಮ್ಗಳಿರ್ಬೋದು ಹಿಂಗೆ 10 ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ಕಣ್ಮುಂದೆ ಇದೆ ನಿಮಗೆ ಗೌರವ ತರತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತಕ್ಕಂಥ ಒಂದು ಸಮಾಧಾನ ಕೂಡ ನನ್ನಲ್ಲಿದೆ ಶಾಸಕರಾದ ವೀರಭದ್ರಯ್ಯನವರು ಈ ಮಧುಗಿರಿ ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ದಾರೆ ಎಂಬ ಅಂಶಗಳನ್ನು ಅವರ ಮಾತುಗಳಲ್ಲಿ ಕೇಳಿದ್ರಲ್ಲ ಇನ್ನು ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಇಲ್ಲಿನ ಜನ ಏನು ಮಾತಾಡ್ತಾರೆ ಅನ್ನುವುದನ್ನು ಸಪ್ತಸ್ವರ ಮಾಧ್ಯಮದಿಂದ ಜನಸ್ಪಂದನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾವೀಗ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮಿಡಿಗೇಶಿಯಲ್ಲಿದ್ದೇವೆ ಇದು ಹೋಬಳಿ ಕೇಂದ್ರ ಈ ಹೋಬಳಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪಕ್ಷದ ಶಾಸಕರಾಗಿರುವ ವೀರಭದ್ರಯ್ಯನವರು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಎನ್ ರಾಜಣ್ಣನವರು ಶಾಸಕರಾಗಿದ್ದರು ಅವರ ಅವಧಿಯಲ್ಲಿ ಅಭಿವೃದ್ಧಿಗಳು ನಡೆದಿತ್ತಾ ಈ ಎಲ್ಲ ಅಂಶಗಳ ಬಗ್ಗೆ ಈ ಕ್ಷೇತ್ರದ ಮತದಾರರು ಏನಂತಾರೆ ಈ ಕ್ಷೇತ್ರದ ಮಿಡಿಗೇಶಿ ಹೋಬಳಿಯ ಅಭಿವೃದ್ಧಿ ಕಂಡಿರುವ ಕೆಲವು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಿದ್ದೇವೆ ನೋಡಿ ಇದು ಚರಂಡಿ ಬೇಡತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಒಂದು ಗ್ರಾಮದ ಚರಂಡಿ ಇದು ನೋಡಿ ಯಾವ ರೀತಿ ಇದೆ ರೆಡ್ಡಿ ಹಳ್ಳಿಯ ರಸ್ತೆಗಳನ್ನು ನೋಡೋಣ ಬನ್ನಿ ನಮ್ಮ ಗ್ರಾಮ ನಮ್ಮ ಯೋಜನೆಯಡಿಯಲ್ಲಿ ನಾವು ಮುಂದೆ ತೋರಿಸುವಂತಹ ರಸ್ತೆ ನಿರ್ಮಾಣ ಆಗಿದೆ ಈ ರಸ್ತೆ ಮಳೆ ಬಂದು ಹಾಳಾಗಿದೆ ಇದರ ಜವಾಬ್ದಾರಿ ಈ ರಸ್ತೆ ನಿರ್ಮಾಣ ಮಾಡಿದ ಗುತ್ತಿಗೆದಾರಂತು ಆದರೆ ಇಲ್ಲಿಯವರೆಗೆ ಈ ರಸ್ತೆಯನ್ನು ಸರಿಪಡಿಸುವ ಗೋಜಿಗೆ ಗುತ್ತಿಗೆದಾರ ಹೋಗಿಲ್ಲ ಶಾಸಕರು ಸಹ ಇದರ ಬಗ್ಗೆ ಗಮನನೇ ಹರಿಸಿಲ್ಲ ಅನ್ನುವುದು ಸಾರ್ವಜನಿಕರ ವಾದ ನಾಮಫಲಕದಲ್ಲಿ ನಮೂದಿಸಿರುವಂತೆ
ಈ ರಸ್ತೆ ನಿರ್ಮಾಣವಾದ ನಂತರ 5 ವರ್ಷಗಳ ಕಾಲ ಈ ರಸ್ತೆಯ ನಿರ್ವಹಣೆ ಆ ಗುತ್ತಿಗೆದಾರನದ್ದು. ಆತ ಕಳಪೆ ಕಾಮಗಾರಿ ಮಾಡಿದ್ದಾನ ಇಲ್ಲವಾ ಎಲ್ಲ ಅಂಶಗಳನ್ನು ಅಧಿಕಾರಿಗಳು ಶಾಸಕರೇ ತೀರ್ಮಾನಿಸಬೇಕು. ಆದರೆ ಇಲ್ಲಿಯವರೆಗೂ ಈ ರಸ್ತೆ ಸರಿ ಹೋಗಿಲ್ಲ, ಜನರು ಪರದಾಡುವಂತಾಗಿದೆ. ಶಾಸಕರಾದ ವೀರಭದ್ರಯ್ಯನವರ ಅಭಿವೃದ್ಧಿಯ ಬಗ್ಗೆ ಜನ ಏನಂತಾರೆ ಕೇಳೋಣ ಬನ್ನಿ. ಏಮ್ಮ ಮಕ್ಕಳಿಬ್ರು ಇವನ್ನ ಆಟೋದಲ್ಲಿ ಕರ್ಕೊಂಡು ಬಂದೆ, ಯಾಕೆ ಬಸ್ ವ್ಯವಸ್ಥೆ ಇಲ್ವಾ? ಇಲ್ಲ ಸರ್, ಒಂದೇ ಸಲ ನಮಗೆ ಬರೋದು, ಅದು ಬಿಟ್ಟರೆ ಬರಲ್ಲ, ವ್ಯವಸ್ಥೆ ಇಲ್ಲ. ಏನು ಗೌರ್ಮೆಂಟ್ ಬಸ್ ಯಾವ ಬರಲ್ವಾ? ಚೆನ್ನಾಗಿ ಮಾಡ್ತೀನಿ ಅಂತಾರೆ, ಅವನು ಹಂಗ್ ಮಾಡದೆ, ಇವನು ಹಿಂಗ್ ಮಾಡದೆ, ಇವನು ಮಾಡದೆ, ಯಾವ ಯಾವ ಲೆಕ್ಕ ತರ್ಕೈತೆ ಅಷ್ಟಾಗೆ ಇರ್ತೈತೆ. ಅವನ್ ಬರ್ತಾನೆ ಅವನ್ ಕುಡಿಸ್ಕೊಳಕ್ತಾನೆ, ಇವನ್ ಬರ್ತಾನೆ ಇವನ್ ಕುಡಿಸ್ಕೊಳಕ್ತಾನೆ. ಆ ಸರ್ಕಾರ ಸೌಲಭ್ಯ ಏನ್ ಜನಗಳಿಗೆ ಏನು ದೊರಕದಿಲ್ಲ. ಏನ್ ಕೆಲ್ಸಗಳಾಗಿದೆ ನಿಮ್ಮೂರಾಗೆ? ಏನ್ ಕೆಲ್ಸಗಳಾಗವ ಸ್ವಾಮಿ, ಏನ್ ಮಾಡೋಣ? ಬಡವರ್ಗಿಲ್ಲ, ಸಾವುಕಾರರಿಗೈತೆ ಅಷ್ಟೇ. ನಿಮ್ಮೂರ್ ಸ್ಕೂಲ್ ನೋಡಿದಿರಾ, ಎಷ್ಟ್ ಚೆನ್ನಾಗೈತೆ ನೋಡ್ರಿ. ನೀವೇನು ಯಾರು ಮಾಡ್ಕೊಡೋದಿಲ್ಲ, ನಿಲ್ತು ನಮ್ಮ ಮನೆ ಮುಂದೆ ರೋಡ್ ನೋಡ್ಬೇಕು. ಆಂಜನೇಯನ್ ಗುಡಿ ತಗ ಹೋಗ್ತೀರಾ, ಆ ಮಂಡ್ ರೋಡ್ ನೋಡ್ರಿ, ಮನೆಯೊಳಗೆ ಹೆಂಗಿರ್ಬೇಕು, ಧೂಳು ಕುಡ್ಕೊಂಡು ಮನೆಗೆ ಏನು ಮನೆ ಕಣಕ್ಕೆ ದಿನ ಕಸ ಬಿಡ್ತೀವಿ. 2 ಲಕ್ಷ ಅಲ್ಲ, 10 ಲಕ್ಷ ಆಗ್ಲಿ, ಹೇಳು ಮಾಡಿಸ್ಬೇಕು ಮುಂದೆ. ಇವಾಗ ಓಟ್ ಹಾಕೊಂಡ್ರೆ ಹಂಗೆ ಆಗ್ತದೆ. ಅದು ನೋಡಕ್ ಹೋಗ್ರಿ, ಆಂಜನೇಯನ್ ಗುಡಿ ಮುಂದೆ ರೋಡು ಬಂಬಾಟಾಗೈತೆ. ಇವಾಗ ಕಾರ್ ತಗೊಂಡು ಹೋಗ್ತೀರಾ ಗುದ್ರೋಳು ನೋಡಿ, ಮಂಡ್ ರೋಡು. ಹ್ಮ್, ಏನು ಕೆಲಸ ಆಗಿಲ್ಲ, ರೋಡ್ ಮಾಡಿಲ್ಲ, ಅರ್ಧ ಬಿದ್ದು ಹಾಕ್ಬಿಟ್ಟವ್ರ ದುಡ್ಡು ಸರಿಯಾಗಿ ಹಾಕ್ಲಿಲ್ಲ ಅಂತಂದೇಳಿ ಮಾಡಿಸ್ಲಿಲ್ಲ ಅಂತ ಚರಂಡಿನೂ ಅದು ಹಂಗೆ ಇತ್ತು. ಮೆಸ್ರಮ್ಮ ಗೌರಮ್ಮ, ಏನು ಕೆಲಸ ಆಗವ ಯಜಮಾನ್ರೆ? ಯಾವೂ ಆಗಿಲ್ಲ, ಮಾಮೂಲಿ ಇವಾಗ ಹಂಗಿದ್ದೇವೆ ಹಿಂಗೆ ನಮ್ಮಟ್ಟಿ ನಾವು ಅವರು ಈ ಕಡೆ ತಿರುಗೋದೇ ಇಲ್ಲ ಯಾರನ್ನು. ಏನು ನಿಮ್ಮೂರ ಕೆಲಸಗಳಾಗಿಲ್ಲ? ಬರ್ತಲೇ ಇದ್ರಿಂದ ಏನು ಕೆಲಸ ಆಗ್ತವೆ? ಯಾರು ಬರೋದೇ ಇಲ್ಲ, ಯಾರು ಬರ್ತಾರಲ್ಲ ಇನ್ನೊಂದು ತಿಂಗಳು ಎಲೆಕ್ಷನ್ ಓಟ್ ಕೇಳಕ್ಕೆ ಬಂದ ಕೇಳ್ತೀವಿ, ಅವ್ರು ಬಿಡ್ತೀವಿ ಇನ್ನೊಬ್ರಿಗೆ ಹಾಕ್ತೀವಿ ಅಷ್ಟೇ. ಈಗ ನಮ್ಮೆಲ್ಲ ಏನು ಕೆಲಸ ಮಾಡಿಲ್ಲ, ಏನಿಲ್ಲ, ಬರೋದೇ ಇಲ್ಲ ಅಂದ್ರೆ ಕೆಲಸ. ಕಡೆಯನ್ಮಯ ಅಂತ. ಹ್ಞೂ, ಯಾವ ಊರು ನಿಮ್ದು? ವಿಜಯಪುರೇ. ರೆಡ್ಡಿ ಹಳ್ಳಿನ? ಏನು ಎಲೆಕ್ಷನ್ ಬರ್ತಾ ಐತೆ, ಏನೋ ನಿಮ್ಮೂರಾಗ ಏನು ಸಮಸ್ಯೆಗಳಿದಾವೆ? ಏನಿಲ್ಲ, ಹಿಂಗೆ ಹುಟ್ಟಿದ ತಕ್ಷಣ ಒಂದು ವರ್ಷ ಆಗೈತೆ. ಹ್ಞೂ, ಹೆಂಗೆ ಅದು ದುಡ್ಡೇ ಕೊಡಲಿಲ್ಲ. ಹ್ಞೂ, ಒಂದು 2000 ನಮ್ದಕ್ಕೆ ನಷ್ಟ ಐತಿ. ಹ್ಞೂ, ಬಗ್ತೈತಿ ಅಂತ ಹಿಂಗೆ ಕತೆ ಕೊಡಲಿಲ್ಲ ಸರ್. ಏನು ಏನು ಕೆಲಸಗಳು ಏನೇನ ಎಮ್ ಎಲ್ ವೀರಭದ್ರಪ್ಪನವ್ರು ಏನು ಮಾಡವ್ರ? ಅವರೇ ಮಾಡಿಸಿದ್ದಿತ್ತು. ಹ್ಞೂ, ಕೊಡಲೇ ಇಲ್ಲ ದುಡ್ಡು. ಆದ್ರೆ ಯಾರಿಗೆದ್ರೆ ಏನು ಯಾರೇನು ಮಾಡಲ್ಲ, ಎಲ್ಲ ಗೆಲ್ತಾರೆ ಹೋಗ್ತಾರೆ ಅಷ್ಟೇ, ಎಲ್ಲವರೆಗೂ ತಾನೇ ಎಲ್ಲಿ ಬರೋದು ಅಷ್ಟೇ. ಏನು ಸಮಸ್ಯೆ ಇದೆ? ಸಮಸ್ಯೆ ಇದೆ, ಇಲ್ಲಿ ರೋಡ್ ಆಗಿಲ್ಲ, ಮತ್ತು ಬಿಲ್ಡಿಂಗ್ ಅಷ್ಟೇ ಸರಿಯಾಗಿ ಕಾಮಗಾರಿಗಳು ಮಾಡಲ್ಲ, ರೋಡ್ ಕಾಮಗಾರಿ ಮಾಡಲ್ಲ. ಅಲ್ಲಿ ರೋಡ್ ಸಮಸ್ಯೆ, ಎಲ್ಲ ಗಾಡಿಗಳು ಆಕ್ಸಿಡೆಂಟ್ ಎಷ್ಟಾಗುತ್ತೆ, ರೋಡ್ ಕಿತ್ತೋಗ್ಬಿಟ್ಟಿದೆ, ಅದನ್ನ ರೆಡಿ ಮಾಡ್ಸೋರಿಲ್ಲ. ಯಾರಿಗೆದ್ರು ಅಷ್ಟೇ, ಯಾರೇನು ಓಟ್ ಹಾಕಿಸ್ಕೊಂಬವ್ರಿಗೂ ಅಷ್ಟೇ. ಈಗ ಎಮ್ ಎಲ್ ಎ ವೀರಭದ್ರಪ್ಪನವ್ರು ಏನು ಕೆಲಸ ಮಾಡವ್ರೆ ನಿಮ್ಮೂರಿಗೆ? ಇದ್ದಿದ್ರಲ್ಲಿ ಮಾಡವ್ರೆ. ಹಿಂದೆ ರಾಜಣ್ಣವ್ರು ಇದ್ರು, ಅವ್ರು ಕೆಲಸ ಜಾಸ್ತಿ ಮಾಡಿದ್ರಾ ಇವ್ರು ಮಾಡಿದಾರೆ? ಯಾರಿಗೆದ್ರು ಅಷ್ಟೇ ಸರ್, ಎಲ್ಲ ಅಷ್ಟೇ. ಯಾರು ಮೇನ್ ಯಾರು ತಿಂತಾರೆ, ಇವ್ರ ಮೆಂಬರ್ಗಳು ತಿಂತಾರೆ, ಕಂಡಕ್ಟರ್ ತಿಂತಾರೆ, ಜನಕ್ಕೆ ಏನೂ ಉಪಯೋಗ ಆಗಲ್ಲ ಅಷ್ಟೇ. ಏನು ಬರ್ತೈತೆ ನಿಮ್ಮ ಊರಲ್ಲಿ? ಏನು ಕೆಲಸಗಳಾಗಿದೆ, ಏನು ಸಮಸ್ಯೆ? ಏನು ಕೆಲಸ ಆಗಿದೆ ಸ್ವಾಮಿ, ನಮ್ಮ ಕೆಲಸ ಏನು ಮಾಡ್ತಾ ಇದೆ, ಮನೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಎಮ್ ಎಲ್ ಎ ಅವರು ಗೆದ್ದಿದ್ದ ಆಯಿತು, 5-3 ಐದು ವರ್ಷ ಆಯ್ತಲ್ಲ, ಒಂದು ಸೈನ್ ಬಂದಿದ್ದೀವಿ, ಗೆದ್ದೋದು ಅಷ್ಟೇ ಅವರು. ಏ ತಿರ್ಗೇನು ಇಲ್ಲ ಅವರು, ಏನು ಕೆಲಸ ಇಲ್ಲ, ಬಂದೂ ಇಲ್ಲ ಅವರು. ಹಾಂ, ಇದೇ ಕದಮಳ್ಳಿ ಬೆಳೆದ್ರು, ಬೆಳೆದ್ರು ಪಂಚಾಯತಿ. ಏನು ಮೇಡಮ್ ಏನು ಹೆಸರು ನಿಮ್ಮದು? ನಮ್ಮದು ಶಾಂತಮ್ಮ ಸರ್. ಎಲೆಕ್ಷನ್ ಆದಾಗಿಂದಲೂ ಏನೂ ಇಲ್ಲ, ಏನೂ ಅನುಕೂಲ ಇಲ್ಲ, ಯಾವುದೂ ಇಲ್ಲ, ಅನುಕೂಲನೇ ಇಲ್ಲ. ಏನು ಈ ಕಡೆ ಏನೂ ಮಾಡಿಲ್ಲ ಸರ್, ಯಾವುದೂ ಅನುಕೂಲನೇ ಇಲ್ಲ ಮನೋ ಜನಗಳಿಗೆ.
ಅವಾಗ ಮನೆಗಳು ಅದು ಇದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಏನು ಒಂದು ಅವ್ರಿಗೆ ಒಂದು ಮನೆ ಇನ್ನೊಂದೇ ಮತ್ತೊಂದೇ ಏನು ಇಲ್ಲ ಸರ್. ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ, ಮತ್ತೆ ಅವರು ಒಬ್ರಿಗೆ ಬಾತ್ರೂಮ್ ಇಲ್ಲ ಸರ್, ಇಲ್ಲೆಲ್ಲ ಎಲ್ಲ ಬಂಡೆ ಮೇಲೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಡ್ತೀವಿ ಅಂತಾರೆ, ಒಂದ್ ಬಾತ್ರೂಮ್ ಮಾಡಿಸ್ಕೊಡಲ್ಲ. ಎಮ್ ಎಲ್ ಎಗಳು ಬಂದು ನೋಡ್ಬೇಕು, ಬರೀ ಸ್ವಚ್ಛ ಭಾರತ್ ಅಂತ ಬಾಯಲ್ಲಿ ಹೇಳ್ಬಿಟ್ರೆ ಆಗಲ್ಲ. ಬಂದ್ಬಿಟ್ಟು ಎಲ್ಲ ಗ್ರಾಮ ಪಂಚಾಯತ್ ಅವರೇ ಮಾಡ್ಬೋದಲ್ಲ ಸರ್, ಅವ್ರು ಎಮ್ ಎಲ್ ಎ ಅವ್ರ ಮೇಲಿಂದ ಶಾಂಕ್ಷನ್ ಮಾಡ್ಕೊಟ್ರೆ ಅಲ್ವಾ ಇವ್ರು ಮಾಡೋದನ್ನು. ಎಲ್ಲಾರು ಬಂಡೆಗಳ ಮೇಲೆ ಮಕ್ಳು ನಮ್ಗೆಲ್ಲ, ನಾವೆಲ್ಲ ಬಂಡೆ ಮೇಲಿದ್ದೀವಿ ಸರ್, ಅಲ್ಲೆಲ್ಲ ಒಂದು ಪೈಪ್ ಲೈನ್ ಮಾಡ್ಬೋದಲ್ಲ, ಮಾಡಿದ್ರೆ ಅದೊಂದು ಹೆಲ್ಪ್ ಆಗುತ್ತಲ್ಲ. ಸುಮಾರು ಮನೆಗಳೆಲ್ಲ ಇದ್ದೀವಿ, ಎಲ್ಲರೂ ನಮ್ಮ ಮಕ್ಕಳೆಲ್ಲ ಇವಾಗ ವಯಸ್ಸು ಹುಡುಗರು ಸಹ ಆ ಕಡೆ ಹೋಗೋದಕ್ಕಾಗಲ್ಲ, ಬರೀ ಓಟ್ ಕೇಳೋದಕ್ಕೆ ಬಂದಾಗ ಅಷ್ಟೇ, ಮತ್ತೆ ಅವ್ರು ಈ ಕಡೆ ಬಂದು ಕೂಡ ನೋಡಲ್ಲ ಏನು ಎತ್ತ ಅಂತ ಕೂಡ ಕೇಳಲ್ಲ. ಬರ್ತಾರೆ ನೋಡ್ತಾರೆ ಅದೇ ಹೊರಟೋಗ್ತಾರೆ, ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತಾರೆ, ಏನು ಅನುಕೂಲನು ಮಾಡಲ್ಲ. ಏನೂ ಆಗಿಲ್ಲ, ಏನಾಗಿಲ್ಲ ಸರ್, ನಮ್ಮ ಊರಿಗೆ ಯಾವ್ದೊಂದು ಏನೊಂದು ಮಾಡಿಲ್ಲ ಸರ್. ಚರಂಡಿಗಳೆಲ್ಲ ನೋಡೋಗ್ರಿ ಸರ್, ಎಲ್ಲ ತುಂಬಾ ಹೊರಟೋಗ್ತಿದೆ, ಒಂದ್ ಚರಂಡಿ ಕೂಡ ಅಚ್ಚುಕಟ್ಟಾಗಿಲ್ಲ, ಏನೊಂದು ಅನುಕೂಲನು ಮಾಡಿಲ್ಲ. ರೋಡ್ಗಳನ್ನು ಮಾಡ್ಕೊಟ್ಟಿದ್ದಾರೆ, ಮನೆಗಳು ಮಾಡ್ಕೊಟ್ಟಿದ್ದಾರೆ ಅಷ್ಟೇ, ಮನೆಗಳದೇನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲಾರು ಅದೇ ತರ ಬರ್ತಾರೆ, ಹೇಳ್ಬಿಟ್ಟು ಹೋಗ್ತಾರೆ, ಮತ್ತೇನು ಅನುಕೂಲ ಮಾಡಲ್ಲ. ನಮ್ಗೆ ಅನುಕೂಲ ಯಾರು ಮಾಡಿದ್ರೆ ಅವ್ರಿಗೆ ಗೆಲ್ಸನ ಅಂದ್ರೆ ಗೆಲ್ಸದವ್ರೆಲ್ಲ ಈ ಕಡೆ ತಿರುಗುಡ ನೋಡಲ್ಲ. ಮನೆ ಇದೆ ಸರ್, ಶೌಚಾಲಯಗಳು ಯಾರೋ ಸ್ವಲ್ಪ ಜನ ಕೊಟ್ಟವ್ರೆ, ಅವ್ಕ ಬಿಲ್ ಆಗಿಲ್ಲ ಅಂತ ಅವ್ರು ಬೇಡ್ತರ್ ತಿರುಗ್ತಾನೆ, ಅವ್ರೆ ಬಿಲ್ಲುಳು ಇಲ್ಲ ಏನು ಇಲ್ಲ ಸರ್, ಅವ್ ಪೀಡಿ ಆದ್ರೂ ಬರೋದೇ ಇಲ್ಲ. ಈ ಕಡೆ ಬಂದು ಏನಮ್ಮ ನಿಮ್ ಪೊಸಿಷನ್ಗಳಂತ ಯಾರು ಕೇಳಲ್ಲ. ಗ್ರಾಮ ಪಂಚಾಯತಿಯಿಂದ ಏನ್ ಅನುಕೂಲನು ಇಲ್ಲ. ಇಲ್ಲ, ಈಗ ಶೌಚಾಲಯಗಳು ಮಾಡ್ಬೇಕಾದ್ದು ಗ್ರಾಮ ಪಂಚಾಯತಿ ಅವ್ರ ಜವಾಬ್ದಾರಿ. ಆಫೀಸರ್ಗಳು ಅವರು ಎಮ್ ಎಲ್ ಎ ಕದ್ದರು, ಅವ್ರು ಬಂದೇ ಇಲ್ಲ ಈ ಕಡೆ, ಒಂದು ದಿವಸ 5 ವರ್ಷ ಆಗೈತಲ್ಲ, ಒಂದು ದಿವಸ ಕೂಡ ಬರಲಿಲ್ಲ ಈ ಕಡೆ. ಆ ಚರಂಡಿಗಳು ಸುಮ್ಮನೆ ನೀವು ವಿಡಿಯೋ ತೆಗಿ ಹೋಗ್ರಿ ಸರ್, ಸಾಕು ಎಷ್ಟಿದೆ ಅಂತ, ಅದೆಲ್ಲ ಸ್ಮೆಲ್ ಕುಡ್ಕೊಂಡ್ರೆ ಜನ ಏನಾಗ್ತಾರೆ. ನೀವೇ ನೋಡಿದ್ರೆ ಗೊತ್ತಾಗ್ತದೆ ಸರಂಡಿಗೆ, ಎಲ್ಲಿ ನೋಡಿದ್ರೆ ವಾಸನೆ ಅಂದ್ರೆ ವಾಸನೆ. ಒಂದು ಸಿಲ್ಕೆ ತಕ ಒಂದು ಒಂದು ಸಿಲ್ಕೆ ತೆಗ್ದಿಲ್ಲ ಯಾರು. ತಿಂಗಳಿಗೋದ್ರೆ ಒಂದ್ಸರಿ ನನ್ನ ಬರ್ಬೋದಲ್ಲ ಸರ್, ಮಂತ್ಲಿ. ನೀವು ಶೌಚಾಲಯ ಕೇಳಿದಿರಾ? ಕೇಳಿದ್ದೀವಿ ಸರ್, ಎಲ್ಲ ಕೇಳಿದ್ದೀವಿ, ಎಲ್ಲ ಮಾಡಿವಿ ನಾವು, ಕೇಳಿ ಕೇಳಿ ಅಷ್ಟೇ. ಅಲ್ಲೆಲ್ಲ ಎಲ್ಲ ಸಪೋರ್ಟು, ಎಲ್ಲ ದುಡ್ಡು ಬರಂಗ್ ಮಾಡೋದು ಇದೆಲ್ಲ ಮಾಡ್ತಾ ಹೋಗ. ರಾಜಣ್ಣವ್ರು ಇದ್ದಾಗ ಏನೇನು ಮಾಡಿದ್ರ ಕೆಲಸ? ರಾಜಣ್ಣವ್ರು ಇದ್ದಾಗ ಮಾಡಿದ್ರು. ಮತ್ತಿವಾಗ ಅವರು ನಿಲ್ತಾವ್ರ ಎಲೆಕ್ಷನ್ಗೆ, ಯಾರಿಗೆ ಹೋಗಾಯ್ತು ನಿಲ್ಲ ಹೇಳಿ ಸರ್. ಅಲ್ಲ ನೀವು ನಿಮ್ಗೇನು ರಾಜಣ್ಣವ್ರ ಮೇಲೆ ಅನಿಸ್ತದ? ವೀರಭದ್ರಪುರ ಮೇಲೆ ಬಿಡಿಗೇಶಿ ಹೋಗ್ಲಿ, ಹ್ಞೂ, ಬಡ್ಗೇನಹಳ್ಳಿ ಹೋಗ್ಲಿ, ಹ್ಞೂ, ಇವೆಲ್ಲ ರಾಜಣ್ಣವ್ರಿಗೆ ಹೋಗ್ತಾರೆ. ಹ್ಞೂ, ಇಷ್ಟಲ್ಲೇ ನಿಮ್ಮ ಶಾಸಕರು ಏನೇನು ಕೆಲಸಗಳು ಮಾಡಿದ್ರು, ಏನು ನಿಮ್ಮ ಮೂರು ಸಮಸ್ಯೆಗಳು? ಶಾಸಕರು ಏನು ಕೆಲಸ ಮಾಡಿದ್ದಾರೆ ಪಾಪ? ಶಾಸಕರು ಏನು ಕೆಲಸ ಮಾಡಿಲ್ಲ. ಏನು ಸಮಸ್ಯೆ? ಚಿನ್ನೇನಹಳ್ಳಿಯಲ್ಲಿ ಸಮಸ್ಯೆಗಳಿರಲ್ವಾ? ಚರಂಡಿಗಳಿರ್ತವೆ, ಮನೆಗಳು ಇರ್ತಿರ್ತೈತೆ, ಇಂಥವೆಲ್ಲ ಇರ್ತವೆ. ಏನು ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಜೀರಾ ಜೀರಾ ಎಂತ ಮಾಡಿದ್ರು? ಚೆನ್ನಾಗಿ ಮಾಡಿದ್ರು. ಹಿಂದಿನ ಅವಧಿಯಲ್ಲಿ ಚೆನ್ನಾಗಿ ಮಾಡಿದ್ರು, ಯಾವುದೇಲ್ಲಿ ಇನ್ನೂ ಏನು ಆಗಿಲ್ಲ ಕೆಲಸ. ಬನ್ನಿ ನೀವು ಮಾತಾಡ್ರಿ. ನಮ್ಗೇನಂತ ಎಂಥದ್ದು ಆಗಿಲ್ಲ ಸರ್, ಕೆಲಸ ಎಂತೂ ಇಲ್ಲ. ಒಂದೇನು ಕೆಲಸ, ರೈತರಿಗೆ ಏನು ಕೆಲಸ ಕೊಟ್ಟಿಲ್ಲ ಸರ್ಕಾರ ಕಡೆಯಿಂದ, ಏನು ಅಂತ ಅಭಿವೃದ್ಧಿ ಏನಿಲ್ಲ. ಹಾಸ್ಪಿಟ್ಲ್ ಇಲ್ಲ, ಸ್ಕೂಲ್ ಹುಡುಗರಿಗೆ ಇದು ಬಸ್ಸು ಇದಿರಲ್ಲ, ಎಲ್ಲ ಐತೆ ಸಮಸ್ಯೆ. ಹಾಸ್ಪಿಟ್ಲು ಮೇಯ್ನು ಇಲ್ಲವೇ ಇಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಹೊಸಕೆರೆ ಹೋಗ್ಬೇಕು, ಇಲ್ಲ ಮಿಡಿಗೇಸಿಗೆ ಹೋಗ್ಬೇಕು. ಹೌದು, ಇಲ್ಲ ಮಾಡಿಲ್ಲ. ಹತ್ತಳ್ಳಿಗೂ ಇಲ್ಲಿಂದನೇ ಮಿಡಿಗೇಸಿ ಇಲ್ಲ, ಹೊಸಕೆರೆ ಹೋಗ್ಬೇಕು. ಮಿಡಿಗೇಸಿ ಯಾರು ಡಾಕ್ಟ್ರು ಅವರು ಇದ್ದ ಟೈಮಿಂಗ್ಸ್ ಹೋದರೆ ನೋಡ್ತಾರೆ, ಇಲ್ಲಾಂದ್ರೆ ಫುಲ್ ಸಮಸ್ಯೆ ಅಂದರೆ ಅದೇನೆ. ನಿನ್ನ ಕೆಲಸ ಏನು ಅಂತ ನಾಗರಾಜು. ನಮ್ಮೂರಿಗೆ ಅವ್ರು ಏನು ಮಾಡಿಲ್ಲ, ಇವಾಗ ವಿರೋಧ ಶಾಸಕರು ಏನೂ ಮಾಡಿಲ್ಲ. ಯಾಕಂದ್ರೆ ನಾವು ಸುಳ್ಳು ಪಳ್ಳ ಹೇಳೋಕೆ ರೆಡಿ ಆಗಿಲ್ಲ. ಇಲ್ಲ, ಇನ್ನು ರಾಜಣ್ಣವರಿದ್ದರು, ಅವರೆಲ್ಲ ಮಾಡಿದ್ರು. ಪರಮೇಶ್ವರ್ ಅವರು ಇದ್ದರು, ಅವರು ಮಾಡಿದರು, ನಾವಿಲ್ಲ ಅಂತ ಹೇಳಲ್ಲ. ಇವ್ರು ಏನು ಮಾಡಿಲ್ಲ. ಇಲ್ಲ,
ನಾವಾ ಏನು ಸಾರ್ವಜನಿಕರಿಗೆ ಯಾವ್ದಾದ್ರು ಒಂದು ಆಸ್ಪತ್ರೆನೋ ಇಲ್ಲ ಒಂದು ಹಾಸ್ಟ್ಲು ಇವೆಲ್ಲ ಬೇಕು, ಸ್ಕೂಲ್ಗೆ ಬೇಕಾಗಿದ್ರು ನಮ್ಗೆ ಜನಕ್ಕೇನು ಬೇಡ, ಸಾರ್ವಜನಿಕರಿಗೆ ಯಾವ ಒಂದು ವಸ್ತು ಆಗಬೇಕು, ಹಾಸ್ಟ್ಲು ಬಡವ್ರ ಬಗ್ಗೆ ಆಸ್ಪತ್ರೆ ಬೇಕು. ಇಲ್ಲಿ ಸುತ್ತು ಹಳ್ಳಿಗಳೆಲ್ಲ ಇದ್ದಾವೆ, ಮುಂದೆ ಮನೆ ಹಾಕಿಲ್ಲ 5 ವರ್ಷದಿಂದ. ಹಾಂ ಆಗ್ತಾರೆ, ಅವ್ರು ಬಂದರೆ ಆಗ್ತಾರೆ, ಅವರು ಪ್ರತಿಯೊಂದಕ್ಕೂ ಅಡ್ಮಿಟ್ ಆಗ್ತಾರೆ, ಇವ್ರು ಅಡ್ಮಿಟ್ ಆಗಲ್ಲ, ಹ್ಞೂ ಪ್ರತಿಯೊಂದಕ್ಕೂ ಬರ್ತಾರೆ ಅವ್ರು, ನಾವಿಲ್ಲ ಅಂತ ಹೇಳಲ್ಲ. ನಮ್ಮ ನಾರ್ಮಳ್ಳಿ ಸರ್, ನಾರ್ಮಳ್ಳಿ ಸರ್, ಮಿಡಿಗೇಶ್ ಬೇನೆ. ಈಗ ತಿಂಗಳು ಎಲೆಕ್ಷನ್ ಬರ್ತಾ ಇದೆ. ಹ್ಞೂ ಆಯ್ತು ಸರ್. ನಿಮ್ಮ ಈ ಶಾಸಕರು ಏನು ಕೆಲಸ ಮಾಡಿದಾರ? ಇವ್ರು ಏನೂ ಮಾಡಿಲ್ಲ ಸರ್, ವೀರಭದ್ರಪ್ಪನವರು ಏನೂ ಮಾಡಿಲ್ಲ. ಕೆ ಎನ್ ರಾಜಣ್ಣವರು ಆದಷ್ಟು ಸ್ವಲ್ಪ ಅನುಕೂಲ ಮಾಡಿಕೊಟ್ರು ಅವರು. ಹ್ಞೂ ಇವ್ರು ಏನೂ ಮಾಡಿಲ್ಲ, ಬಂದಿದ್ರು ಏನೋ ನಾವು ಎಲ್ಲ ಸಪೋಸ್ ಮಾಡಿದ್ವೋ ಮಾಡಿದ್ರೂ ಏನಪ್ಪ ನಿಮ್ಮ ಪರಿಸ್ಥಿತಿ ಏನು, ಇತಿ ಏನು, ಗತಿ ಏನು ಅಂತ ಏನೊಂದು ಮಾಡಿಲ್ಲ ಅದು. ಅಷ್ಟೊಂದೇ ಇವರು ಎಲ್ಲ ಬರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾರೆ ಹೋಗ್ತಾ ಇರ್ತಾರೆ. ಏನೊಂದು ಆಗಿಲ್ಲ ಸರ್, ಮಿಟಿಗೇಶ್ ಹೋಗ್ಲಿದ್ದು ಏನು ಕೆಲಸ ಮಾಡಿಲ್ಲ ಸರ್, ತಾಲೂಕಿನಲ್ಲಿನೇ ಮಾಡಿಲ್ಲ ಅವರು. ಮಾಡಿದ್ರೆ ಇನ್ನೇನು ಸರ್, ಸುಳ್ಳು ಹೇಳೋಕ್ಕೆ ಏನಾಯ್ತು ನಮಗೇನು? ಹಾಂ ಮಗ ನಿಮ್ಗೆ ಸುಳ್ಳು ಹೇಳಿ ಇವ್ರೇನು, ನಾವೇನು ಬಂದು ಇದು ಮಾಡಿದ್ರು ಸಭಾ ನಾನು ಮಾಡ್ತೀನಪ್ಪ ಅಂದರು, ಮಾಡಿಕೊಟ್ವು ನಮ್ಮ ಗ್ರಾಮ ನಾರ್ಮಳ್ಳಿ ಗ್ರಾಮದಲ್ಲಿ ಎಲ್ಲ ಒಂದಾಗಿ ಮಾಡಿದ್ವು, ಏನು ಮಾಡಿಲ್ಲ ನಮಗೆ. ಈಗ ರಾಜಣ್ಣ ಹಾಂ ಮಾಡಿದ್ದಾರೆ ಸರ್ ಅವರು. ಹ್ಞೂ ನಮಗಿಲ್ಲಿ ಕಾಲೇಜ್ ಮಾಡಿಕೊಟ್ರು, ಹುಡುಗರಿಗೆಲ್ಲ ಅನುಕೂಲ ಮಾಡಿಕೊಟ್ರು, ಊರುಗಳಲ್ಲಿ ಸಿ ಸಿ ರೋಡು ಎಲ್ಲ ಅನುಕೂಲ ಮಾಡಿಕೊಟ್ರು. ಯಾರು ಬಡವ್ರ ಬಗ್ಗೆ ಇದೆ ಸರ್ ನಮ್ಗೆ ಈ ಥರ ಏನು ಅನುಕೂಲ ಇಲ್ಲ ಅಂದರೆ, ಯಾವುದೋ ಒಂದು ಆಫೀಸ್ನಲ್ಲೂ ಯಾವುದೋ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು, ಇಷ್ಟೆಲ್ಲ ಅನುಕೂಲ ಮಾಡಿದ್ದಾರೆ ಸರ್. ಅಷ್ಟು ಅನುಕೂಲ ಮಾಡಿದ್ರು ಯಾಕೆ ಸೋಲ್ಸ್ ಹಿಂಗೆ ಸರ್? ಇವಾಗ ಲೀಡರ್ ಇರ್ತಾರೆ, ಲೀಡರ್ಲಿಂದ ಏನಾಗ್ತಾರೆ ಅಂದರೆ ಏ ನಾನು ಹಂಗೆ ಹಿಂಗೆ ಅಂತಾರೆ, ಅವ್ರು ಲೀಡರ್ಲಿಂದನೇ ಅವರು ಸ್ವಲ್ಪ ಕೆ ಎನ್ ರಾಜಣ್ಣವ್ರಿಗೆ ಗಿಟ್ಟಿದ್ದು. ಇನ್ನು ಪ್ರಜೆಗಳೇನೂ ತೊಂದರೆ ಮಾಡೋಕ್ಕೆ ಹೋಗಲಿಲ್ಲ ಅವ್ರಿಗೆ, ಈ ಲೀಡರ್ಲಿಂದ ಏ ನನ್ನ ನಡಿಬೇಕು ಅಂತ ಒಬ್ಬನು ನನ್ನ ನಡಿಬೇಕು ಅಂತ, ಇವನ್ನೇನು ಮಾಡೋದು ಹೇಳೋದು ಕೆ ಎನ್ ರಾಜಣ್ಣವ್ರು ಇದು ಮಾಡೋದಂದ್ರೆ ಅವ್ರು ಮಾಡಿದ್ದಾರೆ ಅಷ್ಟೇ. ಅದು ತಪ್ಪಿದ ಮೇಲೆ ಇನ್ನೇನು ಕೆ ಎನ್ ರಾಜಣ್ಣ ಮೇಲೆ ಯಾವ ಉದ್ದೇಶವೂ ಇಲ್ಲ. ಮತ್ತಷ್ಟು ಜನಾಭಿಪ್ರಾಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀಡುತ್ತೇವೆ. ಸಪ್ತಸ್ವರ ನ್ಯೂಸ್, ಮಧುಗಿರಿ.